ಕುಸ್ತಿಗೆ ಹೋಗ್ತಿದ್ದೀಯ, ಆದ್ರೆ ಇಂದು ನನ್ನ ಸಸಿ ಕಾವೇರಿ ಕೈ ಹಿಡಿದು ಬಂದಿಯಲ್ಲ, ಏನಿದ್ ನನ್ನ ಸಮಾಚಾರ? ಅದೊಂದು ದೊಡ್ಡ ಕಥೆ ಅನ್ನ. ತೋಳದ ಬಾಯಲ್ಲಿ ಕುರಿ ಸಿಕ್ಕಂತಾಗಿತ್ತು ಪರಿಸ್ಥಿತಿ. ಕಾಲೇಜ್ ಹೋಗಿಲ್ಲ, ಕಾಲೇಜ್ ರಜಾ ಇದ್ದ ಕಾರಣಕ್ಕಾಗಿ ವಾಯು ಹೂವಕ್ಕೆ ಹೊರಟ ಸಮಯದಲ್ಲಿ ಆ ಮುಖ್ಯನ ಕಣ್ಣಿಗೆ ಬಿದ್ದ ಇವಳ ಪರಿಸ್ಥಿತಿ ಗಂಭೀರವಾಗಿತ್ತು. ನಾನಲ್ಲಿಗೆ ಹೋಗಿ ಅವನನ್ನು ಒಂದು ಬುದ್ಧಿ ಕಳಿಸಿದೆ. ನಾನೇ ಇವಳ ಕೊಡವಿಗೆ ತಾಳಿ ಕಟ್ಟಿ ಸತಿ ಮಾಡಿಕೊಳ್ಳಬೇಕಪ್ಪ, ನಿಮ್ಮಲ್ಲಿ ಕರ್ಕೊಂಡು ಬಂದಿದ್ದೇನೆ. ಅಂದ್ರೆ ಕಂಬ, ನೀನು ಹೇಳುತ್ತಿರುವ ಮಾತಿನಲ್ಲಿ ನಿಜವಿದೆ, ಆದ್ರೆ ಇದಕ್ಕೆ ಇವರನ್ನ ಒಪ್ಪಿಗೆ ಬೇಕಲ್ಲಪ್ಪ. ಮಾವ, ಅದೆಲ್ಲವನ್ನು ನಾನು ಸರಿಪಡಿಸುತ್ತೇನೆ ಮಾವ. ಅಂದ್ರೆ ಏನು ಮೈದನ, ನೀನು ನಮ್ಮ ಅನುಮತಿ ಕೇಳ್ತಾ ಇದೀಯನಪ್ಪ? ಕವಿರಿ, ನೀನು ಈ ಕೆಟ್ಟ ಬಯಸುವ ಸಮಾಜದಲ್ಲಿ ಹೆಚ್ಚ ಹೆಣ್ಣಾಗಿ ನಿನ್ನ ಗಂಡನೊಬ್ಬ ಹಳ್ಳಿ ಕಿಲಾಡಿ ಕೈ ಹಿಡಿದು ಹಾಡಿ ಕುಣಿಬಾರಮ್ಮ ನಮ್ಮೊಂದಿಗೆ.
ರಾಮದೇವ ಮನೆ ಅಂದ್ರೆ ಇದೇನ್ರಿ? ಹೌದು ಸಾಹೇಬ್ರಿ, ಬನ್ನಿ. ತಾವ್ಯಾರು? ನಾವು ಗೋಕಾಕ್ ತಹಸೀಲ್ ಆಫೀಸಿಂದ ಬಂದಿದ್ದೇವ್ರಿ. ನಿಮ್ಗೆ ಲೆಟರ್ ಬಂದೈತ್ರಿ. ಸೈ ಮಾಡ್ರಿ, ನಾವೇ ಬರ್ತೀರಿ. ಹೋಗಿ ಬನ್ನಿ. ಹಾ ಸೀತಾ, ಕಾವೇರಿಯನ್ನು ಕಳೆದುಕೊಂಡು ಹೋಗಿ ನೋಡಿ. ಆಯ್ತು ಸರ್. ಕಾವೇರಿ ಬಾರಮ್ಮ, ಒಳಗೆ ಹೋಗೋಣ. ಈ ಕಾಗದ ಬಂದ ತಕ್ಷಣ ಒಮ್ಮೆಗೆ ಹೊರಗೆ ಕಳಿಸಿದ್ರಿ. ಏನು ಸಮಾಚಾರ ತಮ್ಮ? ಹಣದ ವ್ಯವಹಾರದಲ್ಲಿ ಹಾಗೂ ಗುಂಪದವರು ಸಮಾಚಾರದಲ್ಲಿ ನನ್ನ ತಮ್ಮರ ವಂದನೆಯಲ್ಲಿ ಅವರವರ ಸತಿಗಳು ಇಲ್ಲಿ ಇರಬಾರದು, ಅದಕ್ಕಾಗಿ ನನ್ನ ಒಳಗಡೆ ಕಳಿಸಿದೆ. ಆಯ್ತನ್ನ, ನಿನ್ನ ಮಾತಿನಲ್ಲಿ ಅರ್ಥವಿದೆ. ಇರೋಣ, ಓದನ್ನ ಅದು ನಾನು. ಯಾಕಣ್ಣ, ಯಾಕೆ ಮೋಸ? ಏನಿದೆ ಆ ಕಾಗದಲ್ಲಿ ಬೇಗ ಹೇಳಣ್ಣ, ಹೇಳು. ಇಲ್ಲ, ಯಾವನಾದರೂ ನಮ್ಮ ಆಸ್ತಿಯನ್ನು ಕಸಿದುಕೊಂಡಿದ್ದಾನೆ. ಹಾಗಿದ್ದರೆ ಬೇಗ ಹೇಳನ್ನ, ಹೇಳು. ಆ ಪಾಪಿಯನ್ನು ದರದರನೆ ಎಳೆದು ತಂದು ಈ ನಿನ್ನ ಪವಿತ್ರ ಪಾದದ ಮೇಲೆ ಅಟ್ಟಾಕಿ ಬಂದು ಬಿಟ್ಟರೆ ನಡೆದಿದೆ ಸಹೋದರ. ಅದನ್ನು ಕೈ ಬಿಟ್ಟು ಈ ಸರ್ಕಾರ ನಮ್ಮ ಕರೆಸಿ ಬಿಟ್ಟು. ತಮ್ಮ, ನೀನು ಸಮಾಧಾನ ತೆಗೆದುಕೊಂಡ, ನೀನು ಸಮಾಧಾನ ತೆಗೆದುಕೋ. ಅದರ ಪ್ರತಿಕಾರ ತೀರಿಸಲು ನಾನಿದ್ದೇನೆ. ಅಂದು ತೋರಿಸಿದ ಸರ್ಕಾರ ಜಾಗೆ ಬಿಟ್ಟು ಇಂದು ನಮ್ಮ ಹೊಲನೇ ಬೇಕೆಂದು ಚಾಡ ಹೇಳಿ ಬಡಿಸಿದ ಅವನೇ ಅವನೇ ಗಡ್ಡ ಗಂಡಸಾಗಿರಲಿ. ಅವನ್ ಯಾರೆಂದು ತಿಳಿದುಕೊಂಡು ಅವನ ರಕ್ತವನ್ನು ಹೋಗ್ತಾಡಿಬಿಡ್ತೀನಿ. ಅಪರಾಧ ಮಾಡೋಕೆ ಹೋಗ್ಬಿಡ್ತಮ್ಮ, ಸ್ವಲ್ಪ ಸಮಾಧಾನ ತೆಗೆದುಕೊಡು. ಆಸ್ತಿಯನ್ನು ಕಳೆದುಕೊಂಡು ಅಲಿಮಾರಿಯಾಗಿ ತಿರುಗುವುದಂದ್ರೆ ಇನ್ನೆಲ್ಲಿದೆ ಅನ್ನ ಸಮಾಧಾನ? ಈ ಸರ್ಕಾರದ ಹಿಂದೆ ಯಾರ ಕೈವಾಡ ಇದೆ? ಈ ಸತ್ಯದ ಸ್ವಪರೀಕ್ಷೆಗೆ ನಾನೇ ಜಿಲ್ಲಾಧಿಕಾರಿ ಒಂದಿಗೆ ಬಹಿರಂಗ ಪಡಿಸಿ ನಿತ್ಯ ಹೋರಾಟ ಮಾಡ್ತೇನೆ. ಅಕಸ್ಮಾತ್ ಏನಾದರೂ ಆ ಬೆಟ್ಟಪ್ಪನ ಹೆಸರು ಕೇಳಿ ಬಂದರೆ ಆ ಸೀಗ ಯಾಕೂಲಿ ನಾನಾಗಿ ಕೊಬ್ಬಿಗೆ ಏರಿದ ಕೋಣನ ಓಡಾಡಿಸಿ ಕಡ್ತೀನಿ ಅನ್ನ ಆ ಜಿಲ್ಲಾಧಿಕಾರಿ ಒಂದಿಗೆ ಮಾತನಾಡಲು ನನಗೆ ಒಪ್ಪಿಗೆ ಕೊಡು. ಅದು ನಿನಗೆ ಏನು ತಿಳಿಯೋದಿಲ್ಲ, ನೀನು ಸುಮ್ಮನಿರು. ಇದಕ್ಕೆಲ್ಲ ನಾನಿದ್ದೀನಿ, ನೀನು ಸುಮ್ಮನೆ ಹೋಗಿ ನಡೆಯಪ್ಪ.